ಸರ್, ಇವರು ಎಲೆಕ್ಷನ್ ಮುಂಚೆ ಅವ್ರನ್ನ ಕೇಳಬೇಕಾಗಿತ್ತು. ಏನಪ್ಪ, ನಾವೇನಾರ ಬಂದ್ರೆ ಇನ್ನೊಂದು 5 ಕೆಜಿ ಜಾಸ್ತಿ ಕೊಡ್ತೀವಿ, ನೀವು ನಮ್ಗೆ ಸಪ್ಲೈ ಕೊಡ್ತೀರಾ ಅಂತ ಕೇಳಬೇಕಾಗಿತ್ತು. ಇವ್ರು ಏಕಾಏಕಿ ತೀರ್ಮಾನ ಹೇಳಿದ್ದು 10 ಕೆಜಿ ಅಕ್ಕಿ ಬೇಕಾ ಬೇಡವ ಅಂದರು. ಅವ್ರನ್ನ ಕೇಳಿದ್ರೆ ಇವರು ಏನಿಲ್ಲ ಅಲ್ಲ ಕೊಡ್ಲೇಳಿ ಸರ್, ಹೋಗ್ಲಿ ಕೊಡೋಕ್ಕಾಗಲಿಲ್ಲ, ಅಕ್ಕಿ ಕೊಡೋಕ್ಕಾಗ್ತಾ ಇಲ್ಲ ಅಲ್ವರ. ಅಕ್ಕಿಗೇನು ಇವ್ರು ಬೆಲೆ ಕೊಟ್ಟು ಕೊಂಡ್ಕೊಳಕ್ಕೆ ತಯಾರಿದ್ದಾರೆ? ಅಷ್ಟು 5 ಕೆಜಿ ಅಕ್ಕಿದು ದುಡ್ಡು ಸಾರ್ವಜನಿಕರಿಗೆ ಕೊಡಲಿ ಬಿಡಿ, ಅದನ್ನೇ ಅಕ್ಕಿ ಅನ್ಕೊಳ್ಳಿ, ಅಕ್ಕಿಗಾನ ಉಪಯೋಗಿಸ್ಕೊಳ್ಳಿ, ಏನಕ್ಕಾರ ಉಪಯೋಗಿಸ್ಕೊಳ್ಳಿ ಅಲ್ಲವ್ರ ಅಂತ ಅಭಿಪ್ರಾಯ. ಸರ್, ಅದು BJP ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಅವರೇನು ಇವ್ರಿಗೆ ಹೇಳಿಲ್ವಲ್ಲ. ಹೌದಲ್ವಾ, ಕಾಂಗ್ರೆಸ್ನವ್ರು ಕೇಳಬೇಕಾಗಿತ್ತು, ಕೇಳಿಲ್ವಲ್ಲ ಅಂದಾಗ ಇವ್ರದೇ ತಪ್ಪು. ಹೌದಲ್ಲ, ಕೊಡ್ಬೋದು, ಕೊಡದೇವ್ರು ಗಲಾಟೆ ಮಾಡ್ತಾರೆ, 5 ಕೋಟಿ ಜನ ಸುಮ್ಮನೆ ಇರ್ತಾರ, ಗಲಾಟೆ ಮಾಡೇ ಮಾಡ್ತಾರೆ. ಹೌದು, ಹೌದು, ಬೆಳಗ್ಗೆಗೆ ಕೊಡ್ತೀವಿ ಅಂದರು, ತಿಂಗಳಾದರೂ ಇನ್ನೂ ಏನು ಇಲ್ಲ, ಹಬ್ಬ ಇಲ್ಲ, ಶುಭ ಇಲ್ಲ. ಸರ್, ಬೇರೆಯವ್ರನ್ನ ಕೇಳೋ ಪ್ರಶ್ನೆ ಬೇಡ, ನೀವು ಯಾವ ನಂಬಿಕೆ ಮೇಲೆ ಕೊಡ್ತೀವಿ ನಾವು 10 ಕೆಜಿ ಅಂತ ಹೇಳಿದ್ರಿ? ನೀವು ಯಾವ ನಂಬಿಕೆ ಮೇಲೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ರಿ? ಹೌದಲ್ವಾ, ಯಾವ ನಂಬಿಕೆ ಮೇಲೆ ಹೇಳಿದ್ರಪ್ಪ? ಯಾವ ಸರ್ಕಾರ ಬಂದರೂ ಅಷ್ಟೇನೇ ಗೊತ್ತಾಯ್ತಾ. ಆದರೆ ಇವರು ಮಾಡಿದ್ದು ತಪ್ಪು ಏನು ಅಂದರೆ, ಇನ್ನೊಬ್ಬರು ಕೊಟ್ಟರೆ ಕೊಡ್ತೀವಿ ಅಂತ ಅಂದಿದ್ರೆ ಬಚಾವಾಗೋರು. ಏಯ್, ನಾವು ಬಂದರೆ 10 ಕೆಜಿ ಅಕ್ಕಿ ಕೊಡ್ತೀವ್ರಿ ನಿಮಗೆ, ಬೇರೆ ವಿಷಯ ಬೇಡ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದಮೇಲೆ ಕೊಡಬೇಕಾದ ಅವ್ರ ಧರ್ಮ ಸರ್. ಅವರು ಈ 5 ಘೋಷಣೆ ಮಾಡಿನೇ ಸರ್ಕಾರ ಬಂದಿದ್ದು, 135 ಸೀಟ್ ಬಂದ ಅಲ್ವರ, ಎಲ್ಲರೂ ಆಸೆ ಬಿದ್ದು ಈ ಕಡೆ ಇಷ್ಟಪ್ಪ ಈ ಕಡೆ ಇಷ್ಟಪ್ಪ ಜೋಲ್ ಸೋರಿಸ್ಕೊಂಡು ಓಟ್ ಹಾಕಿದ್ರು. ಈಗ ಹಿಂಗೆ ಸತಾಯಿಸ್ತಾರೆ ನೋಡ್ರಿ, ಕರೆಂಟ್ಗೆ ಏನೇನೋ ತಂದರು ರೂಲ್ಸು, ಅಕ್ಕಿಗೆ ಏನೇನೋ ತರ್ತಾರೆ, ಈಗ ಅವ್ರು ಕೊಡಲಿಲ್ಲ ಅಂತಾರೆ, ಅವ್ರ ಮೇಲೆ ಗುಬೆ ಕುಂಡ್ರಿಸ್ತಾರೆ, ಎಲ್ಲ ತರವಲ್ಲ ಸರ್. 5 ವರ್ಷ ಸಬಲರಾಗ ಅವ್ರೀಗ, 135 ಸೀಟು ಅಂದರೆ ಹುಡುಗಾಟದ ಮಾತಲ್ಲ, 5 ವರ್ಷ ನಡೆಸೋ ಶಕ್ತಿ ಇದೆ ಅಂದಾಗ ಏನಾರ ಮಾಡಬೇಕು, ಕೊಡಬೇಕು ಸಜ್ಜನಗಳಿಗೆ. ನನ್ನ ಹೆಸರು ರಾಜಶೇಖರ್ ಅಂತ, ದೇವಾಂಗ ಜ್ಯೋತಿ ಪತ್ರಿಕೆ ಎಡಿಟರ್. ಕೊಡಲೇಬೇಕು ಸರ್, ಅದು ಅಕ್ಕಿ 10 ಕೆಜಿ ಅಕ್ಕಿ ಕೊಡಬೇಕು ಅಂದರೆ ಅದು ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಅದು ಜನಗಳು ಸುಮ್ಮನೆ ಬಿಡ್ತಾರೆ. ಹೊಟ್ಟೆ ಪಾಡಿಗೋಸ್ಕರ ತಾನೇ ಅವ್ರು ನಂಬಿ ಓಟ್ ಹಾಕಿದ್ದು. ಏದೋ 2000 ಕೊಡ್ತಾರೆ ಅಂದರೆ 2000 ಕೊಟ್ಟಿದ್ದು ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬಂದಿದ್ದಿಲ್ಲ ಸರ್, ಬಡವ್ರಿಗೆಲ್ಲ ಅಷ್ಟೊಂದು ಕರೆಂಟ್ ಬಿಲ್ ಬಂದರೆ ಹೆಂಗೆ ಕಟ್ಟೋದು ಹೇಳಿ ಸರ್ ನೀವು. ಇಲ್ಲ ಕೊಟ್ಟಿಲ್ಲ, ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಜನಗಳು ಸುಮ್ಮನೆ ಬಿಡಲ್ಲ, ಕೊಡಲೇಬೇಕಲ್ಲ ಸರ್. 10 ಕೆಜಿ ಅಕ್ಕಿ ಕೊಡಲೇಬೇಕು, 2000 ರೂಪಾಯಿ ಕೊಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬಂದೈತೆ, ಅದು 2 ಗ್ಯಾಸ್ ಬೇರೆ ಕಮ್ಮಿ ಮಾಡ್ತೀನಿ ಅಂದ್ರೆ ಅದನ್ನು ಇದನ್ನು ಮಾಡಿಲ್ಲ ಇನ್ನು, ಇದೆಲ್ಲ ಮಾಡಬೇಕಲ್ಲ ಸರ್. ಯಾವ ನಂಬಿಕೆನ, ಇದೆಲ್ಲ ಸಗಾಯಿ ಮಾಡ್ತಾರೆ ಬಡವ್ರಿಗೆ, ಪಾಪ ಆಟದವ್ರಿಗೂ, ಪಾಪ ಅವರು ಜೀವನ ನಡಿಬೇಕು, ಆಟದವ್ರಿಗೂ ಪಾಪ ತುಂಬ ಮೋಸ ಆಗಬಾರ್ದು. ಬಸ್ಗೆ ಫ್ರೀ ಕೊಟ್ಟವರು ಇಲ್ಲ ಅಂತಲ್ಲ, ಎಲ್ಲ ಲೇಡೀಸ್ಗಳು ಹೋಗ್ತಾರೆ ಬರ್ತಾರೆ ಅಂತ, ಆಟೋಜವರು ನಡಿಬೇಕಲ್ಲ, ಅದನ್ನು ಮುಖ್ಯತಲ್ಲ ಸರ್. ಎಲ್ಲರಿಗೂ ಅನುಕೂಲ ಅನುಕೂಲವಾಗಿ ಇದು ಮಾಡಬೇಕು, ಇದೇ ನಂಬಿಕೆ. ಸರ್ಕಾರ ಮಾಡಿದ್ರೆ ಸರಿಗಿಲ್ಲ ಅಂತಲ್ಲ, ಇದೆಲ್ಲ ಮಾಡಬೇಕು ಸರ್, ಮಾಡಿದ್ರೇ ಎಲ್ಲ ಜನಗಳು ಖುಷಿ ಪಡೋದು, ಒಬ್ರಿಗೊಬ್ರು ಮನಸ್ಸು ತಾಪ ಬರಬಾರ್ದು. ಅವ್ರವ್ರು ಕಿತ್ತಾಡ್ಕೊಂಡ್ರೆ ಬಡವ್ರು ಒಟ್ಟ ಇದು ಮಾಡಬಾರ್ದು. ಅವರವ್ರು ಏನು ಮಾತು ಕೊಟ್ಟವರು ಅದು ನಡೆಸಲೇಬೇಕು ಅವರು.